ಐ ಫ್ರೆಂಡ್ಸ್ ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್ ಗೆ ಸ್ವಾಗತ ನಾನು ಅಶ್ವಿನಿ ಇವತ್ತು ದ್ರಾಕ್ಷಿ ಹಣ್ಣಿನಿಂದ ತುಂಬಾನೇ ರುಚಿಕರವಾದ ಒಂದು ಸ್ವೀಟ್ ರೆಸಿಪಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ ಮಾಡ್ಲಿಕ್ಕಂತೂ ತುಂಬಾ ಸುಲಭ ಹಾಗೆ ತಿನ್ಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆಗಿರುತ್ತೆ ಈ ಒಂದು ರೆಸಿಪಿಯನ್ನ ಒಂದು ಹತ್ತು ನಿಮಿಷದ ಒಳಗಡೆನೆ ಮಾಡ್ಕೊಳ್ಬಹುದು ಇದನ್ನ ದ್ರಾಕ್ಷಿ ಮಿಠಾಯಿ ಅಂತ ಕರಿಬಹುದು ಅಥವಾ ದ್ರಾಕ್ಷಿ ಹಲ್ವಾ ಅಂತಾನು ಕೂಡ ಕರಿಬಹುದು ಇದನ್ನ ಹೇಗ್ ಮಾಡೋದು ಅಂತ ಶುರು ಮಾಡ್ಕೊಳ್ಳೋಣ ಮೊದ್ಲಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ದ್ರಾಕ್ಷಿಯನ್ನ ತಗೊಂಡಿದ್ದೀನಿ ಗ್ರೀನ್ ಕಲರಿನ ದ್ರಾಕ್ಷಿಯನ್ನ ತಗೊಂಡ್ರೆ ಸಾಕಾಗುತ್ತೆ ಹುಳಿಯನ್ನ ನೋಡ್ಕೊಂಡು ತಗೊಳ್ಳಿ ತುಂಬಾ ಸ್ವೀಟ್ ಇದ್ರೆ ಅಲ್ವಾ ತುಂಬಾನೇ ರುಚಿಯಾಗಿ ಬರುತ್ತೆ ಹುಳಿ ಇದ್ರೆ ಸ್ವಲ್ಪ ಹುಳಿ ಅಂತ ಅನ್ಸುತ್ತೆ ಹಾಗಾಗಿ ದ್ರಾಕ್ಷಿಯನ್ನು ನೋಡ್ಕೊಂಡು ತಗೊಳ್ಳಿ ಇದನ್ನ ಉಪ್ಪಿನಲ್ಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಜಾರಿಗೆ ದ್ರಾಕ್ಷಿಯನ್ನ ಸೇರಿಸ್ಕೊಳ್ಳೋಣ ಪೂರ್ತಿಯಾಗಿ ಅರ್ಧ ಜಿನೂ ಕೂಡ ಸೇರಿಸ್ಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದೇ ದ್ರಾಕ್ಷಿಗೆ ಒಂದು ಕಪ್ಪಿನಷ್ಟು ನೀರನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಸೋದಿಸ್ಕೊಳ್ಬೇಕಾಗುತ್ತೆ ಒಂದು ಜಾಲರಿಯಿಂದ ನೀಟಾಗಿ ಸೋದಿಸ್ಕೊಳ್ಳಿ ಸಿಪ್ಪೆ ಇದ್ರೆ ಹೋಗುತ್ತೆ ಅನ್ನೋ ಕಾರಣದಿಂದಾಗಿ ಸಿಪ್ಪೆಯನ್ನ ಹಾಗೆ ಇಟ್ಕೊಂಡು ಅಲ್ವನ್ನ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಸಾಫ್ಟ್ ಆಗು ಕೂಡ ಆಗೋದಿಲ್ಲ ಹಾಗೆ ತಿನ್ಲಿಕ್ಕೂ ಕೂಡ ಅಷ್ಟೊಂದು ರುಚಿಯಾಗೂ ಕೂಡ ಇರೋದಿಲ್ಲ ನೋಡಿ ಇವಾಗ ನೀಟಾಗಿ ಇದನ್ನ ಸೋದಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಇಷ್ಟು ಪ್ರಮಾಣದಲ್ಲಿ ಸೋದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಸಿಪ್ಪೆ ಬಂದಿದೆ ಈ ಸಿಪ್ಪೆಯನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಇವಾಗ ಇದನ್ನ ತೆಗೆದು ಬಿಡೋಣ ಇವಾಗ ನೀರನ್ನ ಮಾತ್ರ ತಗೊಂಡಿದೀನಿ ದ್ರಾಕ್ಷಿಯಿಂದ ಸೋದಿಸ್ಕೊಂಡಿದ್ ಆ ನೀರನ್ನ ತಗೊಂಡು ಅದಕ್ಕೆ ಒಂದು ಕಪ್ಪಿನಷ್ಟು ಕಾರ್ನ್ಫ್ಲೋರ್ ಅನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಈ ದ್ರಾಕ್ಷಿಯ ನೀರು ಮೂರು ಪಟ್ಟಿನಷ್ಟು ಅಂದ್ರೆ ಕಾರ್ನ್ಫ್ಲೋರ್ ಅನ್ನ ಒಂದು ಕಪ್ಪಿನಷ್ಟು ತಗೊಂಡಿದ್ವಲ್ಲ ದ್ರಾಕ್ಷಿಯ ನೀರನ್ನ ಮೂರು ಕಪ್ಪಿನಷ್ಟು ತಗೊಂಡ್ರೆ ಸಾಕಾಗಿ ಕರೆಕ್ಟ್ ಆಗಿ ಅಳತೆ ಬರುತ್ತೆ ಇದನ್ನ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ಇದನ್ನ ತುಂಬಾ ಹೊತ್ತು ಬೀಟ್ ಮಾಡೋ ಅವಶ್ಯಕತೆ ಇಲ್ಲ ತುಂಬಾನೇ ಬೇಗನೆ ಆಗ್ಬಿಡುತ್ತೆ ಇದು ಮಿಕ್ಸ್ ಆಗುತ್ತೆ ಗಂಟುಗಳು ಇಲ್ಲದ ಹಾಗೆ ಇವಾಗ ಒಂದು ಗಾಜಿನ ಅನ್ನ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಬಾದಾಮಿಯನ್ನ ಕಟ್ ಮಾಡ್ಕೊಂಡಿದೀನಿ ಒಂದ್ ಎರಡು ಬಾದಾಮಿಯನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದು ಕಡಾಯಿಯನ್ನ ತಗೊಳ್ಬೇಕಾಗತ್ತೆ ಸ್ವಲ್ಪ ಗಟ್ಟಿ ಇರೋ ಕಡಾಯಿಯನ್ನ ತಗೊಳ್ಳಿ ಇದಕ್ಕೆ ಎರಡು ಕಪ್ಪಿನಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ಬೇಕಾಗತ್ತೆ ದ್ರಾಕ್ಷಿಯನ್ನ ಅರ್ಧ ಕೆಜಿಯಷ್ಟು ತಗೊಂಡಿದ್ವಿ ಸಕ್ಕರೆನು ಕೂಡ ಅರ್ಧ ಕೆ ಜಿಯಷ್ಟು ತಗೊಳ್ಳಿ ತುಂಬಾ ಸ್ವೀಟ್ ಆಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನ ತಗೊಳ್ಬೇಕಾಗತ್ತೆ ಸಕ್ಕರೆಯನ್ನ ತಗೊಂಡಿದ್ವಲ್ಲ ಆ ಮೆಜರ್ಮೆಂಟ್ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕು ನೀರನ್ನ ಜಾಸ್ತಿಯಾಗಿ ಸೇರಿಸ್ಕೊಂಡ್ರೆ ಪಾಕ ಮಾಡಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಅದಕ್ಕೆ ಅರ್ಧ ಕಪ್ಪಿನಷ್ಟು ತಗೊಂಡ್ರೆ ಒಂದ್ ಎರಡು ನಿಮಿಷದಲ್ಲೆಲ್ಲ ಪಾಕ ರೆಡಿ ಆಗ್ಬಿಡುತ್ತೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಪಾಕ ಬರ್ಬೇಕು ಅಂತ ಹೇಳಿ ಇದು ಒಂದೆಳೆ ಪಾಕವನ್ನಾಗಿ ಮಾಡ್ಕೊಂಡ್ರೆ ಸಾಕು ತುಂಬಾ ಗಟ್ಟಿ ಪಾಕವನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಒಂದರಿಂದ ಎರಡು ನಿಮಿಷದ ಒಳಗಡೆನೆ ಪಾಕ ರೆಡಿ ಆಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನೊರೆ ನೊರೆ ಬಂದ್ರೆ ಪಾಕ ರೆಡಿ ಆಗಿದೆ ಅಂತಾನೆ ಅರ್ಥ ನಿಮ್ಗೆ ಒಂದ್ಸರಿ ತೋರಿಸ್ತೀನಿ ಯಾವ ರೀತಿಯಾಗಿ ಪಾಕ ಬರ್ಬೇಕು ಅಂತ ಅನ್ಬಿಟ್ಟು ನೋಡಿ ಕೈಗೆ ಈ ರೀತಿ ತಗೊಂಡು ಒಂದ್ ಎಳೆ ಪಾಕ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಈ ರೀತಿ ಒಂದ್ ಎಳೆ ಪಾಕ ಬಂದ್ರೆ ಇದು ಕರೆಕ್ಟ್ ಆಗಿ ಪಾಕ ರೆಡಿ ಆಗಿದೆ ಅಂತಾನೆ ಅರ್ಥ ಇವಾಗ ಇದಕ್ಕೆ ದ್ರಾಕ್ಷಿ ಹಾಗೆ ಕಾರ್ನ್ಫ್ಲೋರಿನ ನೀರನ್ನ ಮಿಕ್ಸ್ ಮಾಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ಫ್ಲೇಮನ್ನ ಅಯ್ಯನ್ನ ಇಟ್ಕೊಂಡು ಇವಾಗ ಸೇರಿಸ್ಕೊಳ್ಳಿ ಫ್ಲೇಮನ್ನ ಕಡಿಮೆನಾಗಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಕ್ವಿಕ್ ಆಗಿಬಿಡುತ್ತೆ ಇದು ಮುಕ್ಕಾಲು ಭಾಗ ಆಗುವಷ್ಟು ಫ್ಲೇಮನ್ನ ಆಗಿ ಇಟ್ಕೊಳ್ಳಿ ಇದು ಗಟ್ಟಿಯಾಗಿ ಬಂದಮೇಲೆ ಫ್ಲೇಮ್ ಫ್ಲೇಮನ್ನ ಕಡಿಮೆ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿ ಮೇಲೆ ಕೈಯನ್ನ ಬಿಡದ ಹಾಗೆ ತಿರ್ಗಿಸ್ಕೊಳ್ತಾನೆ ಇರಬೇಕಾಗುತ್ತೆ ಬಿಟ್ರೆ ಸಣ್ಣ ಸಣ್ಣ ಗಂಟುಗಳಾಗ್ಬಿಡುತ್ತೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ಇವಾಗ ಗಟ್ಟಿ ಆಗ್ಲಿಕ್ಕೆ ಶುರುವಾಗಿದೆ ತುಂಬಾ ಬೇಗನೆ ಅಷ್ಟೇ ಕ್ವಿಕ್ಕಾಗಿ ಕೂಡ ಆಗುತ್ತೆ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಿಗೆ ನಿಮಗೆ ಬರುತ್ತೆ ನೋಡಿ ಇವಾಗ ಇಷ್ಟು ಪ್ರಮಾಣದಲ್ಲಿ ಇದು ಗಟ್ಟಿಯಾಗಿದೆ ನೋಡಿ ಈ ರೀತಿ ಕೈಯನ್ನ ಬಿಡದಾಗಿ ತಿರುಗಿಸ್ಕೊಳ್ತಾನೆ ಇದ್ರೆ ತುಂಬಾ ನೀಟಾಗಿ ಬರುತ್ತೆ ಇವಾಗ ಒಂದು ಕಾಲ್ ಟೀಸ್ಪೂನ್ ಆಗುವಷ್ಟು ಫುಡ್ ಕಲರ್ ಅನ್ನ ಸೇರ್ಸ್ಕೊಳ್ತಾ ಇದ್ದೀನಿ ಗ್ರೀನ್ ಕಲರ್ನ ಫುಡ್ ಕಲರ್ ಅನ್ನ ಸೇರಿಸ್ಕೊಳ್ತಾ ಇದೀನಿ ತುಂಬಾನೇ ಚೆನ್ನಾಗ್ ಆಗುತ್ತೆ ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಲರ್ ಅನ್ನ ಹಾಕದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಲರ್ ಅನ್ನ ಹಾಕ್ಲಿಕ್ಕೆ ಇಷ್ಟ ಇಲ್ಲ ಅಂತ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು ಕಲರ್ ಅನ್ನ ಹಾಕ್ಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ ಕಲರ್ ಹಾಕಿದ್ರೆ ಮಕ್ಕಳಿಗೆ ನೋಡಿದ ತಕ್ಷಣ ತಿನ್ಬೇಕು ಅನ್ನಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗಾಗಿ ಸ್ವಲ್ಪ ಕಲರ್ ಹಾಕಿದ್ರೆ ತೊಂದರೆ ಇಲ್ಲ ಇವಾಗ ಕೊನೆಯಲ್ಲಿ ಒಂದ್ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ಳಿ ತುಪ್ಪವನ್ನ ಜಾಸ್ತಿ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದರಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಸೇರಿಸ್ಕೊಳ್ಳಿ ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಂಡ್ಮೇಲೆ ತುಂಬಾ ಹೊತ್ತಿದ ಮಿಕ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ತುಂಬಾ ಆಗುತ್ತೆ ಇದು ಲಾಸ್ಟಿನಲ್ಲಿ ಇನ್ನೊಂದು ಎರಡು ನಿಮಿಷಗಳ ಕಾಲ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ತಳ ಅದಾಗೆ ಬಿಡುತ್ತೆ ಇವಾಗ ತಳ ಬಿಟ್ರೆ ಇದು ರೆಡಿ ಆಗಿದೆ ಅಂತಾನೆ ಅರ್ಥ ನೋಡಿ ಇವಾಗ ತಳ ನೀಟಾಗಿ ಬಿಡ್ತಾ ಇದೆ ಇವಾಗ ಇದನ್ನ ಒಂದು ಗಾಜಿನ ಕಂಟೈನರ್ ಗೆ ಅವಾಗ್ಲೇನೆ ಎಣ್ಣೆಯನ್ನ ಸವರ್ಕೊಂಡಿದ್ವಲ್ಲ ಅದಕ್ಕೆ ಸೇರ್ಸ್ಕೊಳ್ಬೇಕಾಗತ್ತೆ ಎಲ್ಲವನ್ನು ಇವಾಗ ನೀಟಾಗಿ ಗಾಜಿನ ಕಂಟೈನರ್ ಗೆ ಸೇರಿಸ್ಕೊಂಡು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇದು ಒಂದು ಅರ್ಧ ಗಂಟೆಗಳ ಕಾಲ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ ಒಂದು ಅರ್ಧ ಗಂಟೆಗಳ ಕಾಲ ಬಿಟ್ರೆ ಸಾಕು ಇದು ನೀಟಾಗಿ ತಣ್ಣಗಾಗತ್ತೆ ನೋಡಿ ಸ್ಪೂನ್ಗೂ ಕೂಡ ಒಂದು ಚೂರು ಕೂಡ ಅಂಟೋದಿಲ್ಲ ಅಷ್ಟು ಪರ್ಫೆಕ್ಟ್ ಆಗಿ ಅಷ್ಟೇ ನೀಟಾಗಿ ಕೂಡ ಬರುತ್ತೆ ನೋಡಿ ಇವಾಗ ಒಂದು ಅರ್ಧ ಗಂಟೆಗಳ ಕಾಲ ಆದ್ಮೇಲೆ ಇದು ತಣ್ಣಗಾಗಿದೆ ಇದನ್ನ ಇವಾಗ ಕಟ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ರೀತಿ ಇದನ್ನ ಉಲ್ಟಾ ಮಾಡಿಕೊಂಡು ಒಂದು ಎರಡು ಸರಿ ಟ್ಯಾಪ್ ಮಾಡಿದ್ರೆ ಸಾಕು ತಾನಾಗಿ ಕೂಡ ಬೀಳುತ್ತೆ ಇವಾಗ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ನೀಟಾಗಿ ಬಂದಿದೆ ಅಂತೇಳಿ ಎಡ್ಜಸ್ ಅನ್ನ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಡ್ಜಸ್ ಅನ್ನ ಕಟ್ ಮಾಡ್ಕೊಂಡ್ರೆ ಶೇಪು ನೀಟಾಗಿ ಬರುತ್ತೆ ಅನ್ನೋ ಕಾರಣದಿಂದಾಗಿ ಎಡ್ಜ್ಜಸ್ ಅನ್ನ ಕಟ್ ಮಾಡ್ಕೊಂಡು ಇವಾಗ ನಿಮಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರುಚಿ ರುಚಿಯಾದ ಹಲ್ವಾ ತಿನ್ಲಿಕ್ಕೆ ರೆಡಿಯಾಗಿದೆ ಇದನ್ನ ಒಂದನ್ನು ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ಹೇಗ್ ಬಂದಿದೆ ಅಂತ ಹೇಳಿ ನೋಡಿ ತುಂಬಾ ಗ್ಲಾಸ್ ಆಗಿ ಬಂದಿದೆ ಹಾಗೆ ತುಂಬಾ ಸಾಫ್ಟ್ ಆಗು ಕೂಡ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಖಂಡಿತ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನನ್ನ ಚಾನೆಲ್ಗೆ ಒಂದು ಲೈಕ್ ಅನ್ನ ಮಾಡಿ ಇನ್ನೊಂದು ಯೂನಿಕ್ ಆದ ರೆಸಿಪಿ ಜೊತೆ ಸಿಗೋಣ ಥ್ಯಾಂಕ್ ಯು